ನಮಸ್ಕಾರ, ಯು ಟಿವಿ ಕನ್ನಡಕ್ಕೆ ಸ್ವಾಗತ. ಹರೀಶ್ ವಯಸ್ಸು 36. ಹೌದು, ಈಗ ತಾನೇ ಈ ಒಂದು ಸಿನಿಮಾದ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಎಮೋಷನ್ ಇದೆ, ಪ್ರತಿಯೊಂದು ಈ ಒಂದು ಸಿನಿಮಾದಲ್ಲಿ ಕಾಣಬಹುದು ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಸಿನಿಮಾದ ಸ್ಟೋರಿ ಹೆಸರಿಗೆ ಏನ್ ಸಂಬಂಧ ಅಂತ ಹೇಳಿದ್ರೆ, ಹರೀಶ್ಗೆ 36 ವರ್ಷ ಆಗಿರುತ್ತೆ. ಆದರೆ 36 ವರ್ಷ ಆದ ನಂತರ ಏನೆಲ್ಲ ಸಮಸ್ಯೆಗಳು ಶುರುವಾಗುತ್ತೆ ಅಂತ ಈ ಒಂದು ಸಿನಿಮಾದಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು. 36 ವರ್ಷ ಆದರೂ ಮದುವೆ ಆಗಿರೋದಿಲ್ಲ. ಮದುವೆ ಆಗಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮದುವೆ ಆಗೋಕ್ಕೆ ಒಂದು ವಯಸ್ಸು ಅಂತ ಇರುತ್ತೆ. ಹಾಗಾಗಿ 36 ವರ್ಷ ಆದ ನಂತರ ಹುಡುಗಿನ ನೋಡೋಕ್ಕೆ ಹೋದರೆ ಯಾರೂ ಒಪ್ತಾ ಇರೋದಿಲ್ಲ. ಅಷ್ಟೇ ಅಲ್ಲದೆ ಹರೀಶ್ ಅವರು ಓದೋದು ಸ್ವಲ್ಪ ಕಡಿಮೆ ಇರುತ್ತೆ, ಅಂದರೆ ವಿದ್ಯಾನೂ ಸ್ವಲ್ಪ ಕಡಿಮೆ ಇರುತ್ತೆ. ಪ್ರತಿಯೊಂದರಲ್ಲಿ ಸ್ವಲ್ಪ ಹಿಂದೇನೆ ಇರ್ತಾರೆ. ಹಾಗಾಗಿ ಹುಡುಗಿನ ಕೊಡೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಅಷ್ಟೇ ಅಲ್ಲದೆ 36 ವರ್ಷ ಆಗಿರುತ್ತೆ, ಸಮಾಜದಲ್ಲಿ 4 ಜನ ಯಾವ ರೀತಿ ಮಾತಾಡ್ಕೊಳ್ತಾರೆ, ಮನೆಯಲ್ಲಿ ಯಾವ ರೀತಿ ಇರುತ್ತೆ, 36 ವರ್ಷ ಆದಮೇಲೆ ಮನುಷ್ಯರಿಗೆ ಎಷ್ಟೆಲ್ಲ ಟಾರ್ಚರ್ಗಳು ಇರುತ್ತೆ, ಅಂದರೆ ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕು ಅದು ಮಾತ್ರ ಆಗ್ತಾ ಇರಬೇಕು, ಈ ರೀತಿ ಒಂದು ಸ್ಟೋರಿನ ತಗೊಳ್ತಾರೆ. ಸಿನಿಮಾದಲ್ಲಿ ಇದೇ ರೀತಿ ಸ್ಟೋರಿ ಇದ್ದರೆ ಸ್ವಲ್ಪ ಬೋರ್ ಆಗುತ್ತೆ ಅಂತ ಮತ್ತೆ ಸ್ವಲ್ಪ ಲೈಟಾಗಿ ಸ್ಟೋರಿನ ಚೇಂಜ್ ಮಾಡ್ತಾರೆ. ಅಂದರೆ ಸಿನಿಮಾದಲ್ಲಿ ಹೀರೋಯಿನ್ ಎಂಟ್ರಿ ಕೊಡ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಈ ಒಂದು ಟ್ರೈಲರ್ ತುಂಬಾ ಇಷ್ಟ ಆಯಿತು. ಆ ಒಂದು ಭಾಷೆ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಸೀನ್ರಿ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಸ್ಪೆಷಲ್ ಆಗಿ ಹೇಳಬೇಕು ಅಂತಂದರೆ ಇದರಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹಾಡನ್ನು ಹಾಡಿದ್ದಾರೆ. ಹೌದು ಹೌದು, ನಮ್ಮ ಅಪ್ಪ ಅವರು ಈ ಸಿನಿಮಾಕ್ಕೆ ಹರೀಶ್ 36 ವರ್ಷ ಅಂತ ಹಾಡಾಡಿದ್ದಾರೆ. ತುಂಬ ಅಂದರೆ ತುಂಬ ಹೈಲೈಟ್ ಆದಂತಹ ಸಾಂಗ್ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಹಾಗಾದ್ರೆ ತಡ ಯಾಕೆ ಸ್ನೇಹಿತರೆ, ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಸಿಗೋಣ, ಬಾಯ್. ಕನ್ನಡಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.